ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಹಾಸನದ ಬ ವಿಶೇಷವಾದ ವ್ಯಕ್ತಿಯ ಮನೆಯಲ್ಲಿದ್ದೇವೆ ಅವರು ಶ್ರೀ ಎಚ್ ಕೆ ಸಂದೇಶ್ ಅವರು ಎಚ್ ಕೆ ಸಂದೇಶ್ ಅವರು ದಲಿತ ಚಳುವಳಿಯ ಆರಂಭದ ಕಾಲದಿಂದಲೇ ತಮ್ಮ ವಿದ್ಯಾರ್ಥಿ ದೇಶದಿಂದಲೇ ತೊಡಿಸ್ಕೊಂಡಂಥವರು ಅವರು ಹಾಸನದಲ್ಲಿ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳ ಬಗ್ಗೆ ಅವರ ಅಭಿಪ್ರಾಯ ಏನು ಒಂದು ದಲಿತ ಚಳುವಳಿಯ ಮುಖಂಡರಾಗಿ ಅವರು ಈ ವಿಷಯಗಳನ್ನು ಹೇಗೆ ನೋಡ್ತಾರೆ ಅವ್ರನ್ನ ನಾವು ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸ್ವಾಗತ ನಮ್ಮ ಚರ್ಚೆಗೆ ಸರ್ ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಈ ಮೂರು ವಾರಗಳಿಂದ ಏನು ಬೆಳವಣಿಗೆಗಳು ನಡೀತು ಪೆನ್ ಡ್ರೈವ್ ಬೆಳವಣಿಗೆಗಳು ಏನನ್ಸುತ್ತೆ ಸರ್ ನಿಮಗೆ ಒಬ್ಬ ಚಳುವಳಿಯ ಮುಖಂಡರಾಗಿ ಸರ್ ಬಹುಶಃ ದಿ ಹೈಯೆಸ್ಟ್ ಸೆಕ್ಷಲ್ ಕ್ಯಾಂಡಲ್ ಇನ್ ಇಂಡಿಯಾ ಅಂತ ನಾನು ಭಾವಿಸ್ತೇನೆ ಇಂಥ ಒಂದು ಅನೈತಿಕವಾದಂಥ ಅಶ್ಲೀಲವಾದಂಥ ಒಂದು ಹಿ ನಾಚಿಯೇ ತರುವಂಥ ಹೇಸಿಗೆ ಆದಂಥ ಒಂದು ಕೃತ್ಯ ಅಂತ ನಾನು ಅಂತ ಅಲ್ಲ ನನ್ನಂತ ಅನೇಕ ಜನಸಾಮಾನ್ಯರು ಭಾವಿಸುವಂಥ ವಾತಾವರಣ ಈ ಜಿಲ್ಲೆ ನಿರ್ಮಾಣ ಆಗಿದೆ ಸರ್ ಸೆಕ್ಸ್ ಇಸ್ ಎಸೆನ್ಷಿಯಲ್ ಫಾರ್ ಆಲ್ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಅದು ಒಂದು ಲಿಮಿಟೇಷನ್ ಇದೆಲ್ಲ ಅದಕ್ಕೂ ಆದರೆ ಇವನು ಲಿಮಿಟೇಷನ್ನ ಮೀರಿ ಇಪ್ಪತ್ತೈದು ವರ್ಷಗಳಿಂದ ಐವತ್ತೈದು ಐವತ್ತಾರು ವರ್ಷದ ಮಹಿಳೆಯರ ಒಟ್ಟಿಗೆ ಈತನ ಒಡನಾಟ ಒಂದರ ಬಂದರು ಬ ಬಲತ್ಕಾರ ಒಂದು ಈ ಕೈ ನತಿಂಗ್ ಬಟ್ ಎ ರೇಪು ಇದು ಬಹಿರಂಗವಾಗಿ ಮಾತಾಡೋದು ತ್ರೀ ಸೆವೆಂಟಿ ಸಿಕ್ಸ್ ರೇಪ್ ಇದು ಆ್ಯಕ್ಚುಲಿ ಇಟ್ ಇಸ್ ನಾಟ್ ಟು ಸೆಕ್ಸ್ ಅಲ್ಲ ಇದು ಭಾಳ ಜನ ಮಾತಾಡ್ತಾರೆ ಇದನ್ನು ಆಯಿತು ನಾವು ಚುನಾವಣೆಯಲ್ಲಿ ಇಪ್ಪತ್ತ ಎರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಗುಸು ಗುಸು ಸ್ಟಾರ್ಟ್ ಆಯಿತು ಪೆನ್ ಡ್ರೈವ್ ಬಂದಿದೆ ಪೆನ್ ಡ್ರೈವ್ ಬಂದಿದೆ ಅಂತ ಒಂದಿದ್ದು ಆಯಿತು ಏನು ಪೆನ್ ಡ್ರೈವು ನಾನು ಇದುವರೆಗೂ ಕೂಡ ನೋಡೋಕ್ಕೆ ನೋಡೋಕ್ಕೋಗಿರಲಿಲ್ಲ ಮೂರನೇ ತಾರೀಕು ಇಪ್ಪತ್ನಾಲ್ಕು ಮಾಡೋಕ್ಕೋಗಿರಲಿಲ್ಲ ಇಪ್ಪತ್ನಾಲ್ಕಲ್ಲಿ ಕುತೂಹಲ ಆಯಿತು ನಾವು ಜವಾಬ್ದಾರಿ ಇಲ್ಲ ಅಂತ ನಾವು ಬ ಮಾತಾಡಬೇಕಲ್ಲ ಆಗ ನೋಡಿದಾಗ ನನಗೆ ತುಂಬ ಆತಂಕ ಆಯಿತು ನೋಡಿ ಅದನ್ನೆಲ್ಲ ಅಭಿಕ್ ಕ್ಲೋಸ್ ಮಾಡ್ಕೊಂಡು ಪವರ್ ಟಿ ವಿನವ್ರು ಅದನ್ನು ಪ್ರಸಾರ ಮಾಡಿದರು ಇಪ್ಪತ್ನಾಲ್ಕನೇ ತಾರೀಕು ಐದು ಗಂಟೆಯಲ್ಲಿ ಮಾಡಿದಾಗ ಅದಾದ ನಂತರ ದೊಡ್ಡ ಸುದ್ದಿ ಇಡೀ ರಾಜ್ಯ ಇಡೀ ದೇಶ ಎಲ್ಲ ಕಡೆನೂ ಕಾಮೆಂಟ್ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಅದರ ನಂತರ ಇಪ್ಪತ್ತದರ ನಂತರದಲ್ಲಿ ಸರ್ಕಾರ ಎಸ್ ಐ ಟಿ ಮಾಡಿದ್ರು ಬಿ ಕೆ ಸಿಂಗ್ ಅಂತ ಬಿಹಾರದವರು ಅಂತ ಕಾಣುತ್ತೆ ಇಸ್ ಅ ವೆರಿ ಗುಡ್ ಆಫೀಸರ್ ಗೌರಿ ಲಂಕೇಶ್ ಕೇಸಲ್ ಅವರು ಪ್ರಕರಣ ಮಾಡಿದ್ದಾರೆ ಮತ್ತು ಜೊತೆಗೆ ವಿಶೇಷವಾಗಿ ಮಿನರಲ್ ಪ್ರಕರಣ ನಡೀತಾರೆ ಬಳ್ಳಾರಿನಲ್ಲಿ ಅದರಲ್ಲೂ ಕೂಡ ಉಸ್ತುವಾರಿ ಕೆಲಸ ಮಾಡಿದ್ದಾರೆ ಆ ಎಸ್ ಐ ಟಿ ನಡೀತಾ ಇದೆ ಅದೇನೇ ಇರಲಿ ಸರ್ ರೇವಣ್ಣ ಅವರಿಗೆ ಬೈಲಾದ ಮೇಲೆ ಒಂದು ಸಾಕ್ಷ್ಯ ನಾಶ ಮಾಡೋಂಥ ದಿಕ್ಕನ್ನು ತಗೊಳ್ತಾ ಇದ್ದೀವಿ ಆಮೇಲೆ ವಿಶೇಷವಾಗಿ ಅವರ ತಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಎರಡು ಬಾರಿ ಈ ರಾಜ್ಯದ ಅವರು ನನ್ನ ರೇವಣನ ಸೂರ್ಯ ಬೇರೆ ನನ್ನ ಸೂರ್ಯ ಬೇರೆ ನಮ್ಮ ಕುಟುಂಬಗಳೇ ಬೇರೆ ನಮ್ಮ ಕುಟುಂಬ ಬೇರೆ ಕುಟುಂಬ ಬೇರೆ ಅವ್ರ ವ್ಯವಹಾರ ಅವ್ರ ವ್ಯವಹಾರ ನಮಗೆ ವ್ಯವಹಾರ ನಮಗೆ ಅಂತ ಹೇಳಿದಂಥ ಮನುಷ್ಯ ಇವತ್ತು ಯಾಕೆ ದಿಕ್ ತಪ್ಪಿಸ್ತಾ ಇದ್ದಾರೆ ಇಶ್ಯೂನ ಇದರಲ್ಲಿ ಪ್ರೈಮ್ ಅಕ್ಯೂಸ್ಡ್ ಯಾರು ನಿನ್ನ ಅಣ್ಣನ ಮಗ ಮಾನ್ಯ ಕುಮಾರಸ್ವಾಮಿ ಅವರೇ ನೀವು ಅದನ್ನು ಮನಸ್ಸಲ್ಲಿಟ್ಟು ಹೇಳಿ ಫಸ್ಟ್ ಮಾತಾಡುವಾಗ ನೂರೆಂಟು ಪೆನ್ ಡ್ರೈವ್ ಇರ್ಬೋದು ಬೇರೆ ಪೆಂಡ್ರೈವ್ ವಂಚಿರ್ಬೋದು ಇಲ್ಲ ಅಂತ ಹೇಳ್ತಲ್ಲ ಇಲ್ಲ ಪೆಂಡ್ರೈವ್ ಪೆನ್ ಡ್ರೈವ್ ಶಿಕ್ಷೆ ಆಗಲ್ಲ ಅದು ಬೇರೆ ವಿಚಾರ ಆದರೆ ಪ್ರೇಮ ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ನಿನ್ನ ಅಣ್ಣನ ಯಾರು ಕೃತ್ಯ ಈ ಕಾಲ ಬಂದು ಭೂ ಮೂಲ ಏನು ವಾಟ್ ಇಸ್ ಆಫ್ ದಿಸ್ ಓಲ್ ಎಪಿಸೋಡ್ ಇಂಥ ಒಂದು ಹೈಯೆಸ್ಟ್ ಸ್ಕ್ಯಾಂಡಲ್ ಇನ್ ಇಂಡಿಯಾ ಅಂತೇಳಿ ಪ್ರೊಜೆಕ್ಟ್ ಮಾಡ್ತಾ ಇದೆ ನಾವು ಮಾಡ್ತಾ ಇಲ್ಲ ಇಡೀ ಮೀಡಿಯಾಗಳು ಮಾಡ್ತಾ ಇದ್ದಾವೆ ವಾಟ್ ಇಸ್ ಯುವರ್ ಕುಮಾರ್ ಕುಮಾರಸ್ವಾಮಿ ಅವರೇ ಇದನ್ನೆಲ್ಲ ತಪ್ಪಿಸ್ಕೊಳ್ಳೋ ಕೆಲಸ ಮಾಡ್ತೀರಿ ನೀವು ಈಗ ಒಂದು ವೇಳೆ ದೇವೇಗೌಡರು ಮೊನ್ನೆ ಮಾತಾಡಿದ್ದಾರೆ ಎಸ್ ಅವ್ರು ಹುಟ್ಟುಹಬ್ಬ ಅವ್ರು ನೂರು ಕಾಲು ಬದುಕಲಿ ಅವರು ನಮ್ಗೆ ಆಶಯ ಇದೆ ಆ ವಿಚಾರ ಬೇರೆ ನಾವು ಸಣ್ಣ ಕುಬ್ಜಿರಲ್ಲ ನಾವು ಅವ್ರ ಇನ್ನೂ ಬದುಕಲಿ ಅದು ಬೇರೆ ವಿಚಾರ ಇದುವರೆಗೂ ನೀವು ಯಾಕೆ ಸುಮ್ಮನಿದ್ರಿ ಅದೇ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ನೀವು ಅದು ಇವತ್ತು ರಾಜತಾಂತ್ರಿಕ ಪರ್ಮಿಟ್ ಕೊಡೋದು ಎಲ್ಲಿ ಹೋಮ್ ಡಿಪಾರ್ಟ್ಮೆಂಟರ್ ಕೊಡೋವಂಥದ್ದು ದೆಹಲಿಯಲ್ಲಿ ಡೆಹಲಿನಲ್ಲಿ ನಿಮಗೆ ಗೊತ್ತಿಲ್ವಾ ನಿಮಗೆ ಅಮಿತ್ ಶಾ ಗೊತ್ತಿಲ್ವಾ ಆ ಇಲಾಖೆ ಮಂತ್ರಿ ಗೊತ್ತಿಲ್ವಾ ನೀವು ಯಾಮನ್ಗಾರ ಹೇಳಿ ನೋಡ್ರಿ ಏಯ್ ಎಲ್ಲಿದೆಯಾ ಬರ ಈ ಕಡೆ ಇಡೀ ದೇಶ ಮಾತಾಡ್ತೀನಿ ನನ್ನ ಕುಟುಂಬದ ಬಗ್ಗೆ ಐವತ್ತು ವರ್ಷ ರಾಜಕಾರಣ ಮಾಡಿದ್ದೀನಿ ನಾನು ಹುಡುಗಾಡುಗಳು ಹೇಳ್ತೀನಿ ಕಪಾಲ್ ಕೊಡ್ಬಿಡ್ತೀನಿ ಬಾ ನೀನು ಕರಿಬೋದಾಗಿತ್ತಲ್ಲ ಸೌಮ್ಯ ಸನ್ಮಾನ ದೇವೇಗೌಡಜಿ ಏನು ತೊಂದರೆ ನಿಮಗೆ ಅಂದರೆ ನೀವು ಲಾ ಎಕ್ಸ್ಪರ್ಟ್ಸನ್ನು ನಿಮ್ಮ ಮಕ್ಕಳು ಕೂರಿಸ್ಕೊಂಡು ಯಾರು ಒಳ್ಳೆಯರಿದ್ದಾರೆ ಯಾರು ಬೆಂಚ್ಗೆ ಹೋಗಬೇಕು ಕೇಸು ಯಾರು ಜಡ್ಜಿ ಸಿಗಬೇಕು ಇದನ್ನ ಮಾತಾಡ್ತೀರಾ ಎಷ್ಟು ಮಟ್ಟಿಗೆ ಸರಿ ನಿಮ್ಮ ಇದೇ ಥರ ಮುಂದುವರೆದರೆ ನೀವೇನಾರು ಅವನ್ನ ಕರೆಸ್ತಾ ಇದ್ದರೆ ನಿಮ್ಮ ಕುಟುಂಬದ ರಾಜಕಾರಣ ಸರ್ವನಾಶ ಆಗ್ತಾ ಇದೆ ನಾನು ಇನ್ನೊಂದು ಕಳಕಳಿ ಮನವಿಯನ್ನು ಮಾಡ್ತೀನಿ ನೀವು ದಯಮಾಡಿ ನೀವು ನಿಮ್ಮ ಮಕ್ಕಳು ಕೂತ್ಕೊಂಡು ತುರ್ತು ಚರ್ಚೆ ಮಾಡಿ ಯು ಟಾಕ್ ಟು ದಿ ಹೋಮ್ ಮಿನಿಸ್ಟರ್ ಥ್ರೂ ಯುವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಮಿತ್ ಶಾ ಅವ್ರ ಹತ್ರ ಮಾತಾಡಿ ಮಾತಾಡಿ ಬೇಗ ಕರ್ಸಾ ಅಂತ ಕೆಲಸ ಮಾಡಿ ಇದಕ್ಕೇನು ದೊಡ್ಡ ದೊಡ್ಡ ವಿತಂಡವಾದನ ಇದು ಏನು ದೊಡ್ಡ ಒರೆನ ಇದನ್ನು ಇಂಡಿಯಾ ಪಾಕಿಸ್ತಾನ ಭಾಳ ವಿಷಯನ ಇದು ಚೈನಾ ವಿಚಾರನ ಇದು ಯಾಕೆ ಇದನ್ನ ನೀವು ಥರ ಮಾಡ್ತಾ ಇದ್ದೀರಿ ನಮ್ಮಂಥವ್ರು ಒಟ್ಟಿಗಿಲ್ದವ್ರು ಧರಣಿ ಕೂರ್ಬೇಕಾ ಹೋರಾಟ ಮಾಡ್ಬೇಕಾ ಯಾರು ಮಹಿಳೆಯರು ಸಿಗಾಕಂಡವರು ಅವ್ರ ಕುಟುಂಬ ಏನಾಗಿದೆ ಇವತ್ತು ಅವ್ರ ಗಂಡದಿರ ಪಾಡೇನು ಅವ್ರ ಮಕ್ಕಳ ಪರಿಸ್ಥಿತಿ ಏನು ಅವ್ರ ನೆಂಟ್ರ ಪರಿಸ್ಥಿತಿ ಏನು ಅವರೆಲ್ಲ ಯಾರಿಗೂ ಉತ್ತರ ಕೊಡಬೇಕಾಗಿದೆ ಕೆಲವರು ಅಷ್ಟೇ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ಯಾವುದು ಇವರಿಗೆ ಯಾವುದು ತಟ್ತಾ ಇಲ್ಲ ಸರ್ ಇದು ಯಾಕೆ ಒಂದು ವೇಳೆ ನಿಮ್ಮ ಆಯ್ದು ಅಂತ ಇಟ್ಕೊಳ್ಳಿ ಭವಾನಿ ಮೇಡಮ್ ನಾನು ಪ್ರಶ್ನೆ ಮಾಡ್ತೀನಿ ಭವಾನಿ ಮೇಡಮ್ನವ್ರೇ ನಿಮ್ಗೆ ಗಮನದಲ್ಲಿ ಇರಲಿ ನೀವು ಒಳ್ಳೆ ಮಗನ ಜನ್ಮ ಕೊಟ್ಟಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ನಿನ್ನ ಮಗ ಹಿಂಗೆ ಮಾಡಿದ ಮೇಲೆ ನೀವು ಕರೆದೇ ಪ ಎಲ್ಲಿದೆ ಪ್ರಜೋ ರೇವಣ್ಣ ಬಾರ ಬೇಗ ನನ್ನ ಒಟ್ಟು ಯಾಕೆ ಕುಡ್ತೇನೆ ನೀನು ನಾವು ಯಾರು ನಾವು ಕ ಸೃಷ್ಟಿಕರ್ತರಲ್ಲ ಅನ್ಫಾರ್ಚುನೇಟ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಆಗಿದೆ ಅದು ಬೇರೆ ವಿಚಾರ ಅದರ ನಂತರ ನಿಮ್ಮ ಜತ್ತು ತಾಯಿ ಪಾತ್ರ ಏನು ಮಾನ್ಯ ಭಾವನೆ ಮೇಡಮ್ ಅವರೇ ನೀವು ಹೇಳ್ಬಾರ್ದಾ ಬುದ್ಧಿನ ಅವನು ಕರೆಸ್ಬಾರ್ದ ನೀವು ಎತ್ತು ಹಾಲು ಕೊಟ್ಟರೆ ತಾಯಿ ನಿಮ್ಮ ಮಾತನ್ನು ಅವರು ಅವ್ರ ಅಜ್ಜಿಗಿಂತ ಅವ್ರ ಹಬ್ಬ ಹಬ್ಬ ಚಪ್ಪ ಅವ್ರ ಅಪ್ಪನಿಗಿಂತ ನಿಮ್ಮ ಮಾತು ಭಾಳ ಗೌರವ ಕೊಡ್ತಾರೆ ಅಂತ ಅಂದ್ಕೊಂಡಿದೀವಿ ನಾವು ನೀವು ಎತ್ತು ಒತ್ತು ಸಾಕಿ ತಿಕ್ಕಾ ತೊಳೆದು ಅವನ ಮುಖ ತೊಳೆದಿದ್ರಿ ಅವ್ನ ಕಕ್ಕಸು ಬಾಚಿದ್ರಿ ನೀವು ಅವನಿಗೆ ಕೃತಜ್ಞ ಅಂದ್ಕೊಂಡಿದ್ದೀನಿ ನಾನು ತಾಯಿ ಹೇಳಿದ್ರೆ ಕೇಳಬಹುದು ಕೇಳ್ಬೋದು ನನ್ನ ಭಾವನೆಗಳಿದೆ ಯಾಕೆ ನೀವು ಕೆಲಸ ಮಾಡಲ್ಲ ನೀವು ಒಂದು ಕೋಟಿ ಕಾರ್ ತಂದೀನಿ ಅಂತೇಳಿ ಅವನು ಹೆಚ್ಚು ಕಡಿಮೆ ಅದು ಅಂತೇಳಿ ಒಡೆದಾಕ್ಲಾ ಅಂತೀರಿ ನೀವು ಅವನ್ನ ಏನು ಒಬ್ಬೊಬ್ಬ ಜೀವಕ್ಕಿಂತ ನಿಮ್ಮ ಕಾರ್ ದೊಡ್ಡದಾ ಏನಕ್ಕೆ ಹೀಗೆಲ್ಲ ಮಾತಾಡ್ತೀರಿ ಅದಕ್ಕೆ ಜನ ನೋಡ್ತಾ ಇದ್ದಾರೆ ಇಟ್ ಇಸ್ ನಾಟ್ ಇಟ್ ಇದು ಎಕ್ಸ್ಟ್ರೀಮ್ಗೆ ಈಗಾಗಲೇ ರಾಜಕಾರಣನೇ ಮಾಡೋಕ್ಕಾಗಲ್ಲ ನೀವು ಮೊನ್ನೆ ಸನ್ಮಾನ್ಯ ದೇವೇಗೌಡ ಜಿ ಕುಮಾರಸ್ವಾಮಿ ಅವರೇ ಭವಾನಿ ಮೇಡಮ್ನವರೇ ನೀವು ದಯಮಾಡಿ ನೀವು ಒಳಗಡೆಗೆ ತಗೊಂಡು ಹೃದಯಕ್ಕೆ ತಗೊಂಡು ಈ ಇಶ್ಯೂನ ಭಾಳ ಬೇಗ ಎಲ್ಲಿವರೆಗೆ ನೀವು ಮುಗಿಸ್ತಿರೋ ನಿಮ್ಮ ಕುಟುಂಬಕ್ಕೆ ಕ್ಷೇಮ ಆಗ್ತದೆ ಅನ್ನೋದು ನನ್ನ ಕಳಕಳಿ ಮನವಿ ಬಹಳ ವರ್ಷಗಳ ಕಾಲ ನೀವು ಜೆ ಡಿ ಎಸ್ಸು ದೇವೇಗೌಡರು ಅಂತ ಹೇಳಿ ಬೆಂಬಲಿಸ್ತಾ ಬಂದಿರಿ ಈಗ ಈ ಬಾರಿ ಇದ್ದಕ್ಕಿದ್ದಂತೆ ಅವ್ರ ವಿರುದ್ಧ ತಿರುಗಿಬಿಡಲಿಕ್ಕೆ ಕಾರಣ ಏನು ಅನಂತಕುಮಾರ್ ಹೆಗ್ಡೆ ಅಂತ ಈ ವಾಸ್ ಅರ್ ಇನ್ ದಿ ಕ್ಯಾಬಿನೆಟ್ ಆಫ್ ಹಾನ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಟ್ ಲೀಸ್ಟ್ ಅವನ ಎಂ ಪಿ ಅಲ್ಲ ಅವನು ಈ ವಾಸ್ ಅ ಮಿನಿಸ್ಟರ್ ಆಗಿ ಅವನು ಇಡೀ ಕಾನ್ಸ್ಟಿಟ್ಯೂಷನ್ ಸ್ಟಾಲ್ವಾರ್ಟ್ ಪ್ರಶ್ನೆ ಮಾಡ್ತಾನೆ ಅಂದ್ರೆ

ಅಬ್ಸಲ್ಯೂಟ್ ಮ್ಯಾಂಡೇಟ್ ಬರುತ್ತೋ ಬಿಡ್ತು ಅನ್ನೋ ನೋಡೋಣಂತೆ ಪ್ರಯತ್ನ ನಾಲ್ಕನಾರು ಹೇಳುತ್ತೆ ಅದು ಬಿ ಜೆ ಪಿ ಕಾನ್ಸ್ಟಿಟ್ಯೂಷನ್ ವಿರೋಧ ಇದೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹಂಗಾಗಿ ಕಾನ್ಸ್ಟಿಟ್ಯೂಷನ್ನೇ ಬದಲಾವಣೆ ಮಾಡೋಂಥ ಅಂತ ಮಾತಾಡ್ತಾ ಇರೋ ಪಕ್ಷದ ಜೊತೆ ವಿರುದ್ಧವಾಗಿ ಯಾರೂ ಮಾತಾಡೋದು ಹಂಗಾಗಿ ನಾವು ಆ ಕಾರಣಕ್ಕಾಗಿ ಹಾಸನದಲ್ಲಿ ನಮ್ಮ ಡಿ ಡಿ ಕರ್ನಾಟಕದಲ್ಲಿ ದಲಿತರು ಎಲ್ಲ ಕಾಂಗ್ರೆಸ್ ಬೆಂಬಲಿಸಿದ್ರು ಕೂಡ ಎಲ್ಲೆಲ್ಲಿ ಕಾಂಗ್ರೆಸ್ ಅಲ್ಲಿ ಎಲ್ಲಿ ಗೆಲ್ಲಿಸೋಕ್ಕೆ ಸಾಧ್ಯ ಇಲ್ಲವೋ ಆ ಪಕ್ಷ ಗೆಲ್ಲುತ್ತೋ ಪ ಸೆಕ್ಯುಲರ್ ಪಾರ್ಟಿಯಲ್ಲಿದೆ ಅದನ್ನು ಮಾಡಿದ ಕಾರಣಕ್ಕೆ ನಾವು ಜೆ ಡಿ ಎಸ್ನ ಅನ್ನು ಬೆಂಬಲಿಸ್ತೀವಿ ಅಂತ ಹೇಳಿ ಮಾಡಿ ಕೆಲಸನೂ ಮಾಡಿದ್ವಿ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಶಾಸಕರಿದ್ದರು ಅವ್ರ ಮಗ ಸ್ವರೂಪ್ ಪ್ರಕಾಶ್ ಅವ್ರಿಗೆ ಬೆಂಬಲಿಸ ಮಾಡಿದ್ವಿ ಗೆದ್ದರು ಅದು ಬೇರೆ ವಿಚಾರ ಅವರು ಕೊ ಎಮ್ ಎಲ್ ಎ ಇಲ್ಲ ಅಂತ ಕಾಣ್ತಿದ್ದವರಿಗೆ ನನಗೆ ಒಂದು ವರ್ಷ ಆಗೋಯ್ತು ಒಂದು ವರ್ಷ ಆಗೋಯ್ತು ಇನ್ನು ಎಮ್ ಎಲ್ ಎ ಹೊರಹೊಮ್ಮೆಲ್ಲ ನಾನು ಆಮೇಲೆ ಒಂದು ದುರ್ ದುರಂತ ನಮಗೆ ಕಾಣ್ತು ಅಂತ ಹೇಳಿದ್ರೆ ದೇವೇಗೌಡರಿಗೆ ಇಷ್ಟೆಲ್ಲ ಸೆಕ್ಯುಲರ್ ಜನತಾ ಜನತಾದಳದ ಭಾಗವಾಗಿ ಕೆಲಸ ಮಾಡಿದಂಥ ದೇವೇಗೌಡರು ಮತ್ತು ಅವರ ಕುಟುಂಬ ಅವರು ಅವರು ಉಳಿಲಿಕ್ಕಾಗಿ ಅವರ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಮರಿಮಕ್ಕಳ ಭವಿಷ್ಯಕ್ಕಾಗಿ ಅವ್ರು ಮಾಡಿರೋಂಥ ಕೋಟಿ ಕೋಟಿ ಆಸ್ತಿನ ಉಳಿಸ್ಕೊಳ್ಳಕ್ಕಾಗಿ ಕೋಮುವಾದಿ ಪಕ್ಷದೊಂದಿಗೆ ಸುಮಾರು ಈ ದೇಶದ ನೂರಕ್ಕೆ ಎಂಬತ್ತು ಪರ್ಸೆಂಟು ವಿರೋಧಿಯ ಪಕ್ಷ ಅದು ಬಿ ಜೆ ಪಿ ಅಂತ ಐ ಮೇಸ ನನ್ನ ನೋಡ್ಕೊಂಡಿರೋದು ರಾಜಕಾರಣ ಬೇರೆ ಓಟ್ ಕಡ್ದು ಬೇರೆ ಟೋಟಲ್ ಅದರ ಮೇಲ್ನೋಟ ಹೆಂಗಿದೆ ಅಂತ ಹೇಳಿದ್ರೆ ಅದು ಅತ್ಯಂತ ವಿರೋಧಿಯಾದ ಪಕ್ಷ ಬಿಜೆಪಿ ಹೋಗ್ಬಿಡಲ್ಲ ಅನ್ನೋ ಕಾರಣಕ್ಕೆ ದೇವೇಗೌಡರ ಕುಟುಂಬನ ನಾವು ದೇವೇಗೌಡರ ಕುಟುಂಬನ ಸೋಲಿಸ್ಬೇಕು ನಾವಿಲ್ಲಿ ಕುಟುಂಬನ ರಾಜಕಾರಣ ಬಗ್ಬಡಿಬೇಕು ಸರ್ ನೀವು ಒಂದು ಹೇಳಿದ್ರಿ ದೇವೇಗೌಡರು ಬಿಜೆಪಿ ಜೊತೆಗೆ ಸೇರಿದ್ದು ಜಾತ್ಯಾತೀತ ಅಂತ ಹೆಸರಿಟ್ಕೊಂಡು ಅವರು ಈ ರೀತಿಯ ಒಂದು ಕೋಮುವಾದಿ ಅಂತ ಅಂದ್ಕೊಂಡಿರುವ ಪಕ್ಷದ ಜೊತೆಗೆ ಸೇರಿದ್ದು ತಮ್ಮ ಸಂಪತ್ತು ಐಶ್ವರ್ಯ ಆಸ್ತಿ ರಕ್ಷಣೆಗೋಸ್ಕರ ಅಂತ ಹೇಳಿದ್ರೆ ಹೇಗೆ ಹೇಳ್ತೀರಿ ನೀವು ಸರ್ ಈಗ ಎಲ್ಲರನೂ ವಿಶೇಷವಾಗಿ ಮುಸ್ಲಿಮ್ ಕಮ್ಯುನಿಟಿ ನೈಂಟಿ ಒನ್ ನೈಂಟಿ ಫೋರ್ ನನಗೆ ಇವತ್ತು ಕೂಡ ನೆನಪಿದೆ ನಾವೆಲ್ಲ ಕೆಲಸ ಮಾಡೋ ಸಂದರ್ಭದಲ್ಲಿ ಇಲ್ಲೊಂದು ಪೆನ್ಷನ್ ಮೌಲ್ಯ ಅಂತ ಇದೆ ಆಬದ್ ಮೌಲ್ಯ ಅಂತ ಇದೆ ಆ ಏರಿಯಾದಲ್ಲಿ ದೇವೇಗೌಡ ಪಕ್ಷಕ್ಕೂ ಮರ್ರೆ ಅಂತ ಬಹಿರಂಗವಾಗಿ ಹೇಳಿದಂಥ ಕಾಲಘಟ್ಟ ಅದನ್ನು ನೀವು ಅದನ್ನೆಲ್ಲ ಮರೆಮಾಚಿ ದಲಿತರನ್ನ ದುರ್ಬಲ ವರ್ಗದವ್ರನ್ನ ಅನೇಕ ಒಕ್ಕಲಿಗರು ಮುಸ್ಲಿಮರು ಎಲ್ಲರನ್ನೂ ಬದಿಗೊತ್ತಿ ಯಾರು ಕೇಳಿ ನೀವು ರಾಜಿ ಮಾಡ್ಕೊಂಡ್ರೆ ದೇವೇಗೌಡರೇ ಎಸ್ ಐ ಗಾಟ್ ರೆಸ್ಪೆಕ್ಟ್ ಆ ನೀವು ಡ್ಯೂ ಡ್ಯೂ ರೆಸ್ಪೆಕ್ಟ್ ನಾನು ಅವರ ಪ್ರೈಫ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಎಸ್ ಅದು ಬೇರೆ ವಿಚಾರ ನೀವು ಯಾರನ್ನ ಕೇಳಿ ರಾಜಿ ಮಾಡ್ಕೊಂಡ್ರಿ ಮಾ ಮಾಡ್ಕೊಂಡ್ರಿ ನೀವು ನಿಮ್ಮ ಕುಟುಂಬದವ್ರು ಕೂತ್ಕೊಂಡು ರೇವಣ್ಣ ಕುಮಾರಸ್ವಾಮಿ ಅಕ್ಕರ್ ಕೂತ್ಕೊಂಡು ಮಾತಾಡ್ಬಿಟ್ರಿ ಬಂದುಬಿಟ್ಟು ಎಲ್ಲರ ಮೇಲೆ ಏರ್ಬಿಡೋದು ಈ ಥರ ಸ್ಥಿತಿ ಇರುವಾಗ ನೀವು ಯಾರನ್ನ ಕೇಳಿ ರಾಜಿ ಮಾಡ್ಕೊಂಡ್ರಿ ಸನ್ಮಾನ್ಯ ದೇವೇಗೌಡ ಜಿಯವ್ರೆ ನಾವು ನಿಮಗೆಲ್ಲ ನೊಗಾವತ್ತಿಲ್ವ ನಿಮ್ಮ ಕುಟುಂಬಕ್ಕೆ ಅವ್ರು ಸಾಕಿ ಸಲುವಿಲ್ವಾ ರಾಜಕಾರಣವಾಗಿ ರಾಜಕೀಯ ಶಕ್ತಿನ ಕೊಟ್ಟಿದ್ವಿ ನಿಮಗೆ ಈ ಪ್ರೈಮ್ ಪ್ರೈಮ್ ಮಿನಿಸ್ಟ್ರು ಪ್ರಧಾನಮಂತ್ರಿ ಈ ದೇಶದ ಹೈಯೆಸ್ಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಇನ್ ಇಂಡಿಯಾ ನಮಗೆ ಅರಿವಿದೆ ಅದು ನಾವು ಕೊಟ್ಟಿಲ್ವ ನಿಮಗೆ ನಾನೊಬ್ಬ ಕೊಟ್ಟಿಲ್ಲ ನಾನು ಒಬ್ಬನ ಪ್ರಶ್ನೆ ಅಲ್ಲ ಇಡೀ ಸಮುದಾಯ ಸಾವಿರಾರು ಜನ ಸಾವಿರ ಲಕ್ಷ ಜನ ಕೊಟ್ಟಿದ್ದೀನಿ ನಿಮಗೆ ಯಾಕೆ ಯಾಕೆ ಹೋದರೆ ನೀವು ನಿಮಗೆ ಯಾರು ಕಣ್ಣಿಗೆ ಕಾಣಲ್ಲ ನಿಮಗೆ ಕಣ್ಣಿಗೆ ಪರೆ ಹೊಡೆದಿದೆ ನೀವು ಯಾತಕ್ಕೆ ಅಂದರೆ ವಿಶೇಷವಾಗಿ ನಾವು ಅಂತ ನಮ್ಮ ಅನಿಸಿಕೆ ಇಡೀ ದೇಶ ಜಿಲ್ಲೆ ಅನಿಸಿಕೆ ಇಡೀ ರಾಜ್ಯದ ಅನಿಸಿಕೆ ದೇವೇಗೌಡರು ಬಿ ಜೆ ಪಿಗೆ ಹೋದಾಗ ಅನೇಕ ಜನ ಬಹಳ ದುಃಖನ ಪಟ್ಟು ಸಾಹಿತಿಗಳು ಬರಹಗಾರರು ಅನೇಕ ಸಾಹಿತಿಗಳು ಮತ್ತು ಹೋರಾಟಗಾರರು ಭಾಳ ಫೀಲ್ ಮಾಡ್ಕೊಂಡು ವಿಶೇಷವಾಗಿ ದೇವನೂರು ಅಂತ ಬಹುದೊಡ್ಡ ಆ ದಲಿತ ಸಾಹಿತಿ ತುಂಬ ಯೋಚನೆ ಮಾಡ್ಕೊಂಡ್ರೆ ಅವತ್ತು ಆ ಕಾರಣಕ್ಕಾಗಿ ನಾವು ಹೇಳ್ತಾ ಇರೋದು ನೀವು ಹೋಗಿರೋ ಕಾರಣಕ್ಕಾಗಿ ನೀವು ಯಾಕೆ ಹೋದಿರಿ ಅಂದರೆ ನಾನು ಪ್ರೈಮ್ ಆಗಿದ್ದೀನಿ ಆಗಿದ್ದೆ ಮಮೀಷಾನ ಬಗ್ಬಿಡ್ಬಿಟ್ಟು ಎಂಟು ಸೀಟ್ ತಗೊಂಡ್ಬಿಟ್ಟು ಒಡ್ಕಂಡ್ ಹೊಂಟ್ಬಿಡೋಣ ಅಂತ ನೀವು ಯೋಚನೆ ಮಾಡಿದ್ರಿ ಸನ್ಮಾನ್ ದೇವೇಗೌಡ ಜಿಯವರೇ ಅವ್ರು ನಿಮ್ಮ ಹೆಂಗೆ ಕಟ್ ಹಾಕಿದ್ರು ಅಂದರೆ ಮೂರು ಸೀಟ್ ಕೊಡೋಕ್ಕೆ ಮೂವತ್ತಿನ ಕೂರಿಸ್ಕೊಂಡ್ರಿ ನಿಮ್ಮ ನಿಮ್ಮ ಕುಮಾರಸ್ವಾಮಿನೂ ಎರಡೇ ಕೊಡೋದು ಎರಡೇ ಕೊಡೋದು ಅಂದರು ಇದಿಲ್ದೇನು ಮೂರು ಕೊಟ್ಟವ್ರೆ ಮೂರು ಕೊಟ್ಟರು ಮೂರು ನನಗೆ ಮುಂದೆ ನನಗೆ ಆ ಕಾರಣಕ್ಕಾಗಿ ನಾನು ಅತ್ಯಂತ ಉಗ್ರವಾಗಿ ನಿಮ್ಗೆ ಖಂಡನೆ ಮಾಡಿದೆ ಅಂದರೆ ನಿಮ್ಮ ರಾಜಕೀಯ ಪ್ರವೇಶಕ್ಕೆ ನಿಮ್ಮ ರಾಜಕಾರಣಕ್ಕೆ ನಮ್ಮದು ಒಂದು ಅಳಿಲಿ ಸೇವೆ ಇದೆ ಅಂತ ಅಂದ್ಕೊಂಡು ಅಳಿಲಿ ಸೇವೆ ಜಾಸ್ತಿ ಮಾಡಿದ್ವಿ ಅದು ಬೇರೆ ವಿಚಾರ ನಾವು ಪಬ್ಲಿಕ್ ಮುಂದ್ಗಡೆ ದುರಂಕಾರ ಬೇಡ ನಮಗಿಂತ ಓ ಸರಿ ಇದರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸರ್ ಮುಸಲ್ಮಾನರು ಸರ್ ಇನ್ನೂರು ವೋಟ್ ಅಂದರೆ ನೂರ ತೊಂಬತ್ತೆಂಟು ಓಟು ಜೆ ಡಿ ಎಸ್ಗೆ ಐನೂರು ಓಟ್ ಇದ್ರೆ ನಾನೂರ ಇಪ್ಪತ್ತೈದು ಓಟ್ ಇವರಿಗೆ ಕೃತಜ್ಞತೆ ಕೃತಜ್ಞತನ ಅವ್ರು ಎಲ್ಲಿಗೆ ಹೋಗ್ಬೇಕು ಇವತ್ತು ದೇಶ ಬಿಟ್ಟು ಓಡಿಸ್ತೀರಾ ಬಿ ಜೆ ಪಿಯವ್ರು ಹೇಳ್ತಿದ್ರಲ್ಲ ಇದು ಇಟ್ಸ್ ಪಾಸಿಬಲ್ಟು ಬರ್ಗ ಸಾಧ್ಯ ಇದೆಯಾ ಸರ್ ಹೆಂಗೆ ಹೆಂಗೆ ಹೆಂಗ್ ಹೆಂಗೆ ಜನಾಜ್ ಮಾಡ್ಕೊಂಡ್ರಿ ನೀವು ನಾನು ಮುಸ್ಲ್ಮಾನರು ಮಾತ್ರ ಅಂತ ಅಲ್ಲ ಇಡೀ ನಿಮ್ಮ ಪಕ್ಷದಲ್ಲಿ ಅನೇಕ ಜನ ಏನಪ್ಪ ದೇವೇಗೌಡರು ಗೌಡ್ರಂಗೆ ಮಾಡ್ಬಿಟ್ರಲ್ಲ ಇಲ್ಲಿ ಒಂದು ಏನೋ ಒಂದು ಬಲವಾದ ಕಾರಣ ಇರಬೇಕು ಬಲವಾದ ಇದೇ ಬಲವಾದ ಕಾರಣ ಇನ್ನೇನಿಲ್ಲ ಸರ್ ಐ ಟಿ ರೈಡ್ ಮಾಡ್ತಾನೆ ಇವತ್ತು ಅರವಿಂದ್ ಕೇಜ್ರಿವಾಲ್ದಾಗಿಲ್ವಾ ಹೇಮಂತ್ ಸೂರೇನ್ ಆಗಿಲ್ವಾ ಕವಿತಾ ಅವ್ರದ್ದು ಆಗಿಲ್ವಾ ಚಂದ್ರಶೇಖರ್ ಮಗಳು ಸೊ ಇವು ನಮ್ಮ ಮಕ್ಕಳಿಗೆ ಬರ್ತವೆ ಅಂತ ನಾನು ಪ್ರೈಮ್ ಮಿನಿಸ್ಟರ್ ಇರುವಾಗಲೇ ನನ್ನ ಡೆಸಿಗ್ನೇಷನ್ ಇರೋ ನನ್ನ ಜೀವಂತ ಇರುವಾಗಲೇ ಸುಮ್ಮನೆ ಮಾಡಿಬಿಟ್ಟು ನನ್ನ ಮಕ್ಕಳಿಗೆ ಒಂದು ಮುಸುಗಾಕಿಬಿಟ್ಟು ಹೋಗ್ಬಿಡೋಣ ಯಾರು ತಮ್ಮ ಸೇಫ್ಟಿ ಕುಟುಂಬದ ಕುಟುಂಬದ ಸೇಫ್ಟಿಗಾಗಿ ಆಸ್ತಿ ಉಳಿ ಕೇಳೋಕೆ ಇವತ್ತು ಡೈರಿನಲ್ಲಿ ಏಳನೇ ಬಾರಿ ಅಧ್ಯಕ್ಷರು ಯಾರು ಯಾರು ಇಲ್ವಾ ಇನ್ನ ನಿಮ್ಮ ಮಗ ರೇವಣ್ಣನ ಏಳನೇ ಏಳನೇ ಬಾರಿ ಅಧ್ಯಕ್ಷರಾಗಬೇಕಾ ಇನ್ನೊಬ್ಬರು ಯಾರು ಇಲ್ವಾ ಸ್ವಾಮಿ ಡೆಮಾಕ್ರಸಿ ಅಲ್ವಾ ಇದು ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತಿರಲ್ಲ ಸ್ವಾಮಿ ಮಾಡಿ ಅವರು ಬ್ಯಾಕ್ವರ್ಡ್ ಕಮ್ಯುನಿಟಿ ಮಾಡಿ ಇನ್ನೊಬ್ಬ ಒಕ್ಕಲಿಗನ್ ಮಾಡಿ ಇನ್ನೊಬ್ಬ ಶೆಡ್ ಕಾರ್ನ ಮಾಡಿ ಈ ಕಾರಣಕ್ಕೆ ದೇವೇಗೌಡರು ಹೇಳಿದ್ರೆ ಆ ಮಾತು ನಡೆಯುತ್ತಾ ಯಾರು ಇಲ್ಲಿ ಸರ್ ಸರ್ ಖಂಡಿತ ಸರ್ ದೇವೇಗೌಡರು ಇದನ್ನ ಮುಲಾಜ್ ಬಿಟ್ಬಿಟ್ಟು ದಾಕ್ಷಿಣ್ಯ ಅಂತೀವಲ್ಲ ಆಬ್ಲಿಗೇಷನ್ ಆಬ್ಲಿಗೇಷನ್ ಬಿಟ್ಟು ಅಂದರೆ ಕುಟುಂಬದ ಆಬ್ಲಿಗೇಷನ್ ಬೇರೆಯವ್ರದ್ದಲ್ಲ ಹ್ಞೂ ಅವ್ರ ಮನೆಯಲ್ಲಿ ಸೋಟ್ಗೆಲ್ಲ ಮಾತಾಡ್ತವೆ ಹ್ಞೂ ಹೆಸರು ಬಿಡ್ತೀವಲ್ಲ ಸೋಟ್ಗ ಸೋಟಗು ಓಡಾಡ ಅಂತಾವೆ ಅಲ್ಲಿ ಅಂತ ಕಾಣುತ್ತೆ ಇನ್ ಮೈ ಎಕ್ಸ್ಪೀರಿಯನ್ಸ್ ನಾನು ಅನುಭವದಲ್ಲಿ ಹಂಗೆ ಹಂಗಿದೆ ಪರಿಸ್ಥಿತಿ ಹಂಗಾಗಿ ಅವರು ಗಟ್ಟಿಯಾಗಿ ಹೇಳೋಕ್ಕಾಗಲ್ಲ ಈ ಕಾರಣಕ್ಕಾಗಿ ಅವ್ರು ನಮಗೆ ನಮಗೆ ಆರೋಪ ಮಾಡ್ತಿರೋದನ್ನು ಇದೇ ಕಾರಣಕ್ಕಾಗಿ ನಮಗೇನು ಅವರು ಆ ದುಡ್ಡು ಕೊಡಿ ಕಾಸು ಕೊಡಿ ಅಂತ ಪ್ರಶ್ನೆ ಅಲ್ಲ ಏನಾದ್ರು ಈ ಸಮುದ ಕೆಳ ತಳ ಸಮುದಾಯಕ್ಕೆ ಏನು ಅವಕಾಶ ಮಾಡಿಕೊಡಿ ಅಂದರೆ ಇವತ್ತು ಕೂಡ ನನ್ನ ಮನವಿದೆ ಹಂಗಾಗಿ ನಿಮ್ಮ ರಾಜಕಾರಣ ಮುಗಿ ಮುಗೀತು ಬಿಡಿ ಈಗ ಆಗದೇ ಇರೋ ಕೆಲಸ ಈಗ ಈಗ ನೀವೇನೋ ಬಿಜೆಪಿ ಬಿ ಜೆ ಪಿ ಹೋಗಿದ್ದೀರಿ ಇಂದಿನ ಎರಡೋ ಫೈಟ್ ಈಗ ಕಾಂಗ್ರೆಸ್ಸು ಬಿ ಜೆ ಪಿ ಇಲ್ಲಿ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಅವರ ಕಾಂಗ್ರೆಸ್ಸ ಲೀಡರ್ನ ಭೇಟಿ ಮಾಡ್ದಾನೆ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟನ್ನು ನೋಡಿದಾನೆ ನಾವು ಕಾಂಗ್ರೆಸ್ ಲೀಡರ್ಗಳನ್ನ ನೋಡ್ದಾನೆ ನಾವು ಗ್ರೌಂಡಲ್ಲಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಇನ್ ಅವರ್ ಕೆಪ್ಯಾಸಿಟಿ ಅದನ್ನು ಇನ್ಕ್ಲೂಡಿಂಗ್ ಕಡೂರು ಆಲ್ಸೋ ಇಡೀ ಜಿಲ್ಲೆಯ ಸುತ್ತಾಡಿದ್ವಿ ನಮಗೆ ಜನದ ಮನದಾಳ ಅರ್ಥ ಆಗಿದೆ ದೇವೇಗೌಡರ ಮೊಮ್ಮಗ ನೂರಕ್ಕೆ ನೂರು ಸೋಲ್ತಾರೆ ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಹಾಸನದಲ್ಲಿ ಆಗಲೇ ನೀವು ಮಾತಾಡ್ತಾ ಸ್ವರೂಪು ಈಗಿರೋ ಎಮ್ ಎಲ್ ಎ ಏನು ಮಾತಾಡ್ತಾ ಇಲ್ಲ ಅವರು ಎಮ್ ಎಲ್ ಎ ಅಂತಲೇ ಅನಿಸ್ಕೊತಾ ಇಲ್ಲ ಅಂತ ಹೇಳಿದ್ರಿ ಒಂದು ವಾರದ ಹಿಂದೆ ಅವರು ಸ್ಟೇಟ್ಮೆಂಟ್ ಮಾಡಿದರೆ ರೇವಣ್ಣ ಅವರ ಬಂಧನ ಆದಂಥ ಸಂದರ್ಭದಲ್ಲಿ ಅವ್ರನ್ನ ವಿನಾಕಾರಣ ಅವ್ರನ್ನ ಸಿಕ್ಸಲಾಗಿದೆ ವಿನಾಕಾರಣ ಅವ್ರನ್ನ ಬಲಿಪಶು ಮಾಡಲಾಗ್ತಾ ಇದೆ ರೇವಣ್ಣ ಅವರ ಮನಸ್ಸು ಮಗುವಿನಂಥ ಮನಸ್ಸು ಅಂತ ಹೇಳಿದ್ದಾರೆ ನೀವು ನೋಡಿರ್ಬೋದು ಪೇಪರಲ್ಲಿ ಏನು ಹೇಳ್ತೀರಿ ಇದು ಸರ್ ನಗಬೇಕು ಅಳಬೇಕು ಸರ್ ನೀವು ನೀವು ಇಲ್ಲಿನವರು ನೀವು ಅವ್ರನ್ನ ನೋಡಿರೋರು ಅನುಭವಿಸಿರೋರು ರೇವಣ್ಣವರ ಮನಸ್ಸು ಮಗುವಿನಂಥ ಮನಸ್ಸು ನಾವು ದೂರದಲ್ಲಿರೋರಿಗೆ ಬೆಂಗಳೂರಿನ ನಾವು ರೇವಣ್ಣವ್ರನ್ನ ವಿಯಲ್ಲಿ ಅಲ್ಲಿ ನೋಡ್ತೀವಿ ಉದಾಹರಣೆಗೆ ಅಥವಾ ಒಬ್ಬ ಸಾಮಾನ್ಯ ಜನರು ನೋಡಿದಾಗ ಅವರು ಕೈಯಲ್ಲಿ ಇಟ್ಕೊಂಡು ಆರಾಮ್ಸೆ ಹೋಗ್ತಾ ಇರ್ತಾರೆ ನಮಗಷ್ಟೇ ಗೊತ್ತು ಅವರ ಬೇರೆಯ ರೀತಿಯ ನಿಮಗೆ ನಗು ಬರುತ್ತೆ ಅದ್ರ ಬಗ್ಗೆ ಮಗುವಿನ ಮನಸ್ಸು ಅಂದರೆ ನಮ್ಗೆ ನೋಡಿದ್ರೆ ಹಾಗೆ ಕಾಣುತ್ತೆ ಇವ್ರ ಪಾಪ ಸಪ್ಪೆ ಕೂತಿರ್ತಾರೆ ಅಷ್ಟೇ ನಮ್ಗೆ ಕಾಣುತ್ತೆ ಇವರು ಮಗುವಿನಂಥ ಮನಸ್ಸು ಅಂತ ಹೇಳೋದಕ್ಕೂ ಅವರಲ್ಲಿ ಕೂತಿರೋದಕ್ಕೂ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನಿಮ್ಗೆ ಏನಿಸುತ್ತೆ ನಾನು ಸಾರಿ ಒಂದು ಸಾರಿ ಅಂತ ಅಲ್ಲ ನನ್ನ ಕಂಡ್ರೆ ತುಂಬ ಚೆನ್ನಾಗಿದ್ದಾರೆ ಅಣ್ಣ ಬರೋಣ ಅಂತಲೂ ಕರೀತಾರೆ ನಾವು ಸುಮ್ಮನೆ ಎಲ್ಲವೂ ನಾನು ವಿರೋಧ ಮಾಡ್ತಾ ಇರಲಿಲ್ಲ ನಮ್ಗೇನು ಅವ್ರ ಹತ್ರ ನಾನು ಹತ್ರ ಇವತ್ತಿಗೂ ಕೂಡ ಅದು ಕೊಡಿ ಸಾರ್ ಇದು ಕೊಡಿ ಸಾರ್ ಅದು ಮಾಡಿ ಸರ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಫ್ರಮ್ ರೇವಣ್ಣ ಸಿನ್ಸ್ ಟ್ವೆಂಟಿ ಇಯರ್ಸ್ ನಿಮ್ಗೆ ಯಾವುದೇ ಹಂಗಿಲ್ಲ ಹಿಂಗ್ ನೋ ಹಂಗು ಒಗೆ ಅದಕ್ಕೆ ಒಂದು ಒಂದೇನೆ ಯಾರು ಸಾರ್ವತ್ರಿಕ ಕೆಲಸ ಆಗುವಾಗ ಈ ಜಡ್ ಜಡ್ಪಿ ಮೆಂಬರ್ ಏಯ್ಟಿ ಸೆವೆನಲ್ಲಿ ಸಾರ್ವಜನಿಕ ಕೆಲಸಗಳಿಗೆ ಮಾತ್ರ ಮಾತ್ರ ಒಂದ್ಸರಿ ಗಲಾಟೆನೂ ಆಯ್ತು ಅವ್ರಿಗೂ ನಮಗೆ ಹೊಸ ಡೈರಿನಲ್ಲಿ ಹಸು ಕೂಡ ಒಂದು ಕಾರ್ಯಕ್ರಮ ಇತ್ತು ಅವ್ರಿಗೂ ನಮ್ಗೆ ದೊಡ್ಡ ದಾಂಧಲೆನ ಆಯಿತು ದಾಂಧಲೆ ಇನ್ ದಿ ಸೆನ್ಸ್ ಆರ್ಗ್ಯುಮೆಂಟ್ ಮಗುವಿನ ಮನಸ್ಸು ಮಗುವಿನ ಮನಸ್ಸು ಇದು ಅಲ್ಲಿಂದ ಬರ್ತೀನಿ ನನಗೆ ನಂತರ ರೇಮಣ್ಣ ಎರಡು ಮುಖಗಳಿದೆ ಒಂದು ವ್ಯಾಘ್ರನ ಮುಖ ಇನ್ನೊಂದು ಹಸುವಿನ ಸ್ವಭಾವ ಹಸುವಿನ ಸ್ವಭಾವ ಎಲ್ಲಿ ಅಂದರೆ ಅವ್ರ ಮನೆ ಸಂದರ್ಭಗಳು ಬಂದಾಗ ಅವರ ನೆಂಟರು ಅವರ ಒಡನಾಡಿಗಳು ಬಂಧುಗಳ ಅಥವಾ ಯಾರೋ ಒಬ್ಬ ದೊಡ್ಡ ಬೆಂಗಳೂರು ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಜಡ್ಜಸ್ಸು ಗೌರ್ನರ್ಗಳು ಅಥವಾ ಇನ್ನೊಬ್ಬ ಚೀಫ್ ಮಿನಿಸ್ಟ್ರು ಅವ್ರು ಬಂದಾಗ ನಮಸ್ಕಾರ ಸ್ವಾಮಿ ಇಲ್ಲಿ ಇಲ್ಲಿ ಲೋಕಲಲ್ಲಿ ಒಬ್ಬ ಕಂಟ್ರಾಕ್ಟ್ರು ಸ್ವಾಮಿ ಎಕ್ಸ್ ವೈ ಝೆಡ್ ಅಂತ ಹಿಡ್ಗಳನು ಕಂಟ್ರಾಕ್ಟ್ರು ಕರೆಯಲ್ಲವನು ಕಂಟ್ರಾಕ್ಟ್ರ ಅವನೇನಲ್ಲ ಅವನ ಹೆಸರೇನಲ್ಲ ಅವ್ರ ಅವರಲ್ಲಿ ಇಂಜಿನಿಯರ್ ಯಾರಲ್ಲ ಅವನು ಕರೆಯಲ್ಲವನು ಏ ಬರೀ ಇಂಜಿನಿಯರೇ ನೋಡೋ ಹೇಳ್ತಾ ಇದ್ದೀನಿ ಐದು ಭಾಗ ಮಾಡಿದ ಐದು ಭಾಗ ಮಾಡಿ ಎಗ್ ಒಂದು ಬಿ ಸಿ ಡಿ ಇ ಇವ್ರಿಗೆ ಯಾರು ಯಾರವರು ಇದು ಎ ಬಿ ಸಿ ಡಿ ಅವ್ರ ಪಾರ್ಟಿಯರು ಅವ್ರ ಭಕ್ತರು ಅವ್ರ ಫಾಲೋವರ್ಸ್ ಟೋಟ್ಲಿ ಸ್ಪೀಕಿಂಗ್ ಆಮೇಲೆ ನಿಮ್ಮ ಭಾಷೆಗಳು ಹೆಂಗೆ ಅಂದರೆ ನೀವು ಕೂತ್ಕೊಳ್ಳೋ ಜಾಗದಲ್ಲಿ ನಿಮ್ಮ ಎಲ್ಲ ಸಿಂಗ್ಯುಲರ್ ಲ್ಯಾಂಗ್ವೇಜ್ಗಳು ಕಡಲ ಪಿ ಡಿ ಕಡಲ ಮರ ಕಟ್ಲ ಪಿ ಡಿ ಒನ್ನ ಕೆಲಸ ತೊಗೊಳ್ಳಿ ಯಾರಲ್ಲ ತಹಶೀಲ್ದಾರರು ಯಾರು ಕೇಳ್ಕಿ ಬಂದೆ ನೀನು ಎಲ್ಲ ಅಸಿಸ್ಟೆಂಟ್ ಕಮಿಷನರು ಯಾರಪ್ಪ ನಿನ್ನ ಹೆಸರು ಏನು ಯಾರು ಕೇಳಿಕೆ ಬಂದೆ ಇದನ್ನ ಕೆನ್ ಯು ಫೀಲ್ ದಟ್ ಆಸ್ ಎ ಹಸಿವಿನ ಮಗು ಹಸಿವಿನ ಮನಸ್ಸು ಮಗುವಿನ ಮನಸ್ಸು ಇಟ್ ಈಸ್ ಮೈ ಬಿಟರ್ ಎಕ್ಸ್ಪೀರಿಯನ್ಸ್ ನಾನು ಸುಮ್ಮನೆ ಹೇಳ್ತೇನೆ ನಾನು ಅವ್ರ ಎದುರುಗಡೆ ಹೇಳ್ಬಿಡ್ತೀನಿ ಈವನ್ ರೇವಣ್ಣ ಇದ್ರೆ ಅವ್ರ ಎದುರುಗಡೆನೆ ಪ್ರಸ್ತಾಪ ಮಾಡ್ಬಿಡ್ತಾನೆ ಇದನ್ನು ಇದನ್ನ ಈ ಈ ಈ ಆ್ಯಟಿಟ್ಯೂಡನ್ನು ಆಮೇಲೆ ಎಲ್ಲ ಎಲ್ಲ ಆಫೀಸರ್ಸ್ಗಳು ಬಂದು ಮನೆಗೆ ನಮಸ್ಕಾರ ಮಾಡ್ಬೇಕು ಬೆಳಿಗ್ಗೆ ಕೆಲವು ಯಾರು ಅಲ್ಲೇ ಉಳ್ಕೊಂಡು ನಾನು ಅಲ್ಲೇ ಸಾಯ್ಬೇಕು ಅಲ್ಲೇ ದುಡ್ಡು ಮಾಡ್ಕೋಬೇಕು ಅಂತ ಯಾರು ಬರ್ತಾನೋ ಅವ್ನಿಗೆ ಎಕ್ಸಿಂಬಿಷನ್ ಕೇಸು ಬಿಡಲಾ ಒಬ್ಬ ರೆವೆನ್ಯೂ ಇನ್ಸ್ಪೆಕ್ಟರು ಹಾಗೇ ತಹಸೀಲ್ ಎಷ್ಟು ವರ್ಷ ಇರ್ಬೋದು ಪಾಪೇಗೌಡ ಮೂರು ವರ್ಷ ಇರ್ಬೋದು ಪಾಪೇಗೌಡ ಅಂತ ಒಬ್ಬ ರೆವೆನ್ಯೂ ಇನ್ಸ್ಪೆಕ್ಟರು ಅವನು ಡಿ ಟಿ ಕೆಡರ್ ಆಫೀಸರು ಈ ವಾಸ್ ಅಬಟ್ ಫೈವ್ ಇಯರ್ಸ್ ಆದ ತಹಶೀಲ್ದಾರ್ ವಯಸ್ಸಿಬಿಡ್ತಾ ಇಲ್ಲ ಸೊ ಇದು ದೇವಿ ರೇವಣ್ಣರ ನಿಜ ಮುಖ ನಿಜ ಸ್ವರೂಪ ಈ ಥರ ಸ್ಥಿತಿಗಳಿದೆ ದಲಿತರ ಬಗ್ಗೆ ಅವರ ಆಟಿಟ್ಯೂಡಿಯನ್ ಸರ್ ಒಂದು ಅವರ ಮೇಲೆ ದೊಡ್ಡ ಆರೋಪ ಏನಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ದಲಿತರು ಕಂಡ್ರೆ ಮತ್ತೆ ಒಳಗಡೆಗೆ ಹೋಗಿ ಸ್ನಾನ ಮಾಡ್ಕೊಬರ್ತಾರೆ ಅಂತೇಳಿ ಜೈ ಜಿಲ್ಲೆಯಲ್ಲೇ ಮಾತಾಡ್ತಾ ಇದೆ ದರಿದ್ರ ಮುಖ ಕಂಡ್ರೆ ಅಪಶಕುನ ಅಂತ ಹೇಳಿ ಅಪಶಕುನ ಅಂತ ಹೇಳಿ ಮತ್ತೆ ನೀರು ಕೇಳೋದು ಮತ್ತೆ ಹೋಗಿ ಸ್ನಾನ ಮಾಡೋದು ಸ್ನಾನ ಮಾಡೋದು ಗ್ರಾಮೀಣ ಭಾಷೆ ನೀರು ಕೇಳೋದು ಅಂತ ಹೇಳಿ ನೀರು ಕೆಂಬುತ್ತಾರೆ ಅನ್ನೋದು ವಾಸ್ತವ ಸತ್ಯ ಈ ತರ ನಡೆ ಈ ತರ ನಡೆ ಇರೋ ವ್ಯಕ್ತಿ ಪ್ರತಿನಿಧಿಯ ಕೆಲಸ ಮಾಡಲಿಕ್ಕೆ ವಾಟ್ ಹರ್ಹತೆ ಯಸ್ ಘಟ್ ಇಲ್ಲಿ ಒಂದು ಒಂದು ಎಲ್ನೋಟಕ್ಕೆ ಹೆಂಗೆ ಅಂದ್ರೆ ದೇವೇಗೌಡಲ್ಲಿ ಬಿಡ ನಮ್ಮ ರೇವಣ್ಣ ಬಿಡ ಬಿಡ ನಮ್ಮ ರೇವಣ್ಣ ಇನ್ನೊಂದು ಪೆಕ್ಯುಲಿಯರ್ ಏನು ಅಂತ ಹೇಳಿದ್ರೆ ಎಲ್ಲದಕ್ಕೂ ಹಾಂ ಬಿಡ ನಮ್ಮ ಬ್ರೇಮಣ್ಣ ಏನು ಏನು ಏನೋ ಏನ ಬಿಡ ಏನ ಓ ಬಾರಿ ಆಗೋದು ಬರ್ಬಿಟ್ಟಿದ್ಯೋ ಬೇರೆ ಮಾಡಿಲ್ವಾ ಮಾಡಿಲ್ವಾ ಯಾವ್ದು ಪೆನ್ ಡ್ರೈವ್ ಅದು ಇದು ಹಳ್ಳಿ ಗಾಡಿನ ಇವರು ಇವರು ಎಲ್ಲರೂ ಅಲ್ಲ ಕೆಲವರು ಪರ್ಟಿಕ್ಯುಲರ್ ಅವ್ರಿಗೆ ಅವರು ಅವ್ರ ಭಕ್ತರು ಅವ್ರ ಭಂಡಾರ ತುಂಬ ಅವ್ರು ಮಾತಾಡ್ತಾರೆ ಇನ್ನೊಂದು ಪೆಕ್ಯುಲಿಯರ್ ಏನು ಅಂತ ಹೇಳಿದ್ರೆ ಒಂದು ಹಳ್ಳಿನಲ್ಲಿ ದನಗೆ ಎಮ್ಮಿಗೆ ಕರಿಗೆ ಅಥವಾ ಗಾಡು ಮರಿ ಹುಷಾರಿಲ್ಲ ಅಂತ ಇಟ್ಕೊಳ್ಳೋಣ ಈ ಯಂಗ್ಸ್ಟರ್ ಹುಡುಗರು ಕೆಲವು ಹುಡುಗರು ಹೆಂಗೆ ಅಂದರೆ ಅಣ್ಣರಿಗೆ ಫೋನ್ ಮಾಡಲಾ ವೆಟಿನರಿ ಡಾಕ್ಟ್ರಿಗೆ ಫೋನ್ ಮಾಡಬೇಕು ಇನ್ಸ್ಪೆಕ್ಟ್ರಿ ಮಾಡ್ಬೇಕು ಅದು ಸರಿ ಹೋಗ್ಬೇಕಾದ್ರೆ ಹಂಗೆ ಮಾಡ್ಬೇಕು ತಾನೇ ಲೋಕಲ್ ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ನಾನು ಮಾಡಬೇಕು ಅಣ್ಣರಿಗೆ ಫೋನ್ ಮಾಡಲ ಮಾ ಅಣ್ಣ ಅವನು ಹೆಂಗೆ ಬ್ರಿ ಹೆಂಗೆ ಅಂದರೆ ಅವ್ನು ಫೋನ್ ಮಾಡ್ಕೊಂಡ್ರೆ ಏನಿಲ್ಲ ಭೂಳಿ ಮಗನೇ ಅಂತ ಏನಿಲ್ಲ ನೀನು ನನಗೆ ಏನಿಲ್ಲ ಸಂಬಂಧ ಭೂಳಿ ಮಗನ ಹಾಸ್ಪಿಟ್ಲ್ ಹೋಗಲ್ಲ ಸೊ ದಿಸ್ ಈಸ್ ದಿ ಟ್ರ್ಯಾಜಿಡಿ ಅಂತಿರೋ ಅದನ್ನು ಏನಂತ ಕರಿತಾರೋ ಆಸ್ ಎ ಪ್ರೆಸ್ ಪರ್ಸನ್ ಅಂದರೆ ಚುನಾವಣಾ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಮಾಜಿ ಸಿ ಎಮ್ ಕುಮಾರಸ್ವಾಮಿಯವರು ಇಲ್ಲಿ ವೇದಿಕೆಯಲ್ಲಿ ನಿಂತು ಪ್ರಜ್ವಲ್ ಬೇರೆ ಇಲ್ಲ ನನ್ನ ಮಗ ಬೇರೆ ಎಲ್ಲ ಅವನು ನನ್ನ ಮಗನ ಸಮಾನ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ನಾನು ಸರಿಪಡಿಸ್ತೀನಿ ಅಂದರೆ ತಪ್ಪುಗಳಿದ್ದಾವೆ ಅಂತ ಅವ್ರಿಗೆ ಗೊತ್ತಿತ್ತು ಏನು ತಪ್ಪು ಅಂತ ಅವರೇ ಹೇಳಬೇಕು ತಪ್ಪುಗಳಿದ್ರೆ ಸರಿಪಡಿಸ್ತೀನಿ ನಾನು ನನ್ನ ಮಗ ಅಂತ ತಿಳ್ಕೊಂಡು ನೀವು ಓಟ್ ಹಾಕಿ ಅಂತ ಮಾತಾಡಿದರು ಈ ಪ್ರಕರಣ ಬಂದ ನಂತರದಲ್ಲಿ ಅದ ಈ ಅದು ಆ ಭಾಷಣ ಆಗಿ ಒಂದು ಹತ್ತು ಹತ್ತು ದಿವಸದಲ್ಲಿ ಇದೆಲ್ಲ ಬಂದ್ಬಿಡ್ತು ಹೊರಗಡೆ ಆವಾಗ ಏನು ಮಾತಾಡಿದ್ರೆ ಕುಟುಂಬವೇ ಬೇರೆ ನಮ್ಮ ಕುಟುಂಬ ಬೇರೆ ಅವರ ಕುಟುಂಬ ಬೇರೆ ನಾವು ಇಲ್ಲಿರ್ತೀವಿ ರೀ ಅವ್ರು ಅಲ್ಲಿ ವಾಸನದಲ್ಲಿರ್ತಾರೆ ಒಳ್ಳೆ ನರಸಿಪುರದಲ್ಲಿ ಇರ್ತಾರೆ ನಮಗೇನು ರೀ ಸಂಬಂಧ ನಮಗೆ ಯಾಕೆ ದೇವೇಗೌಡರನ್ನ ನಮ್ಮನ್ನು ಯಾಕೆ ಲಿಂಕ್ ಮಾಡ್ತೀರಿ ನೀವು ಅಂತ ಭಾಳ ಕೋಪದಲ್ಲಿ ಮಾಧ್ಯಮದವ್ರ ಮೇಲೆ ಅಗ್ರೆಸಿವಾಗ ಹೇಳಿದ್ರು ಇವಾಗ ಹೇಳ್ತಾರಲ್ಲ ಈ ರಾಜಿ ಮಾಡಕ್ಕೆ ಮೈತ್ರಿ ಮಾಡ್ಕೊಳಕ್ಕೆ ಹೋದ್ರಲ್ಲ ಮೈತ್ರಿ ಮಾಡಕ್ಕೆ ಹೋದಾಗ ರೇವಣ್ಣ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮಾಜಿ ಪ್ರಧಾನಿಗಳು ಎಲ್ಲ ಒಟ್ಟಿಗೆ ಹೋಗಿದ್ರಲ್ಲ ಅವರ ಮಗ ಪ್ರಜ್ವಲ್ ಎಲ್ಲರೂ ಎಲ್ಲ ಎಲ್ಲ ಒಟ್ಟಿಗೆ ಮತ್ತೆ ಅವನ ಇನ್ನೊಬ್ಬ ಮಗ ಸೂರಜ್ ರೇವಣ್ಣ ಎಲ್ಲ ಒಟ್ಟಿಗೆ ಸಾಹೇಬ್ರೆ ಅಂದ್ರೆ ಪ್ರಧಾನಿ ಮೋದಿ ನಿಂತಕೊಂಡು ಹಿಂಗ್ ನಿಂತಿದ್ರಲ್ಲ ಯಾಕೆ ನಿಂತಿದ್ರಿ ಈಗ ಯಾಕೆ ಕುಟುಂಬ ಬೇರೆ ಬೇರೆ ಅಂತೀರಿ ಅಂದ್ರೆ ಧೀರ ಆಘಾತಕ್ಕೆ ಸಿಗಾಕೊಂಡಾಗ ನಾವು ಬೇರೆ ಬೇರೆ ನಿಮ್ಗೆ ಅನುಕೂಲ ಆಗಬೇಕು ಅಂದ್ರೆ ಎಲ್ಲಾ ಒಟ್ಟಿಗೆ ಈ ಏನು ದ್ವಂದ್ವ ನೀತಿ ಏನ್ ನಿಮ್ದು ಇದೆಲ್ಲ ಬಿ ಎಲ್ಲ ನಡಿಯಲ್ಲ ಕುಮಾರಸ್ವಾಮಿ ಅವರೇ ನಿಮ್ಗೆ ಜವಾಬ್ದಾರಿ ಇದೆ ಇಡೀ ಇಶ್ಯೂನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಜನ ನೋಡ್ತಿದ್ದಾರೆ ಇಡೀ ಇಶ್ಯೂನ ಸೂತ್ರಧಾರ ಯಾರೋ ಅವನ್ನ ಎಡೆಮುರಿ ಕಟ್ಟಿ ಬನ್ನಿ ಫಸ್ಟ್ ಹೇಳ್ತೀನಿ ಇವನ್ನೆಲ್ಲ ಬಿಟ್ಬಿಡಿ ಇವನ್ನ ಪೆನ್ ಡ್ರೈವ್ ಮಾಡಿ ಅರೆಸ್ಟ್ ಮಾಡಿ ಇನ್ನೂ ಅರೆಸ್ಟ್ ಮಾಡಿ ಬೇರೆ ಇಸೈಟ್ ಮಾಡ್ತಾರದು ಬೇರೆ ವಿಚಾರ ಮೂಲ ಏನು ಆ ಮೂಲ ಕೈ ಹಾಕಿ ಮೂಲಕ್ಕೆ ಕೈ ಹಾಕಿ ಬಿ ನಿಮ್ಮ ಕುಟುಂಬ ರೇವಣ್ಣ ಕುಟುಂಬ ಬೇರೆ ಖಂಡಿತ ಅಲ್ಲ ಇವ್ರು ರೆಸ್ಪೆಕ್ಟ್ ರೇವಣ್ಣ ಇವ್ ರೆಸ್ಪೆಕ್ಟ್ ಇವರಲ್ಸ ಅವರ ಬೇರೆ ವಿಚಾರ ಆದರೆ ಮಾಡೋ ಕೃತ್ಯ ಇದೆಯಲ್ಲ ಈ ಕೃತಿಗೆ ನಮ್ಮ ಅಸಮಾಧಾನ ಇದೆ ನಮ್ಮ ಆಕ್ರೋಶ ಇದೆ ಆಕ್ರೋಶದಲ್ಲಿ ನೀವು ಇವ್ರನ್ನ ಆಮೇಲೆ ಡಿ ಕೆ ಶಿವಮಾರ್ ಹಂಗೆ ಮಾಡಿದ್ನಂತ ಇನ್ನೊಬ್ರು ಹೆಂಗೆ ಮಾಡ್ತೀವಿ ಪ್ರಶ್ನೆ ಅಲ್ಲ ಅದು ಇವತ್ತು ಇವತ್ತು ನಿಮ್ಮ ನಿಮ್ಮ ಅಣ್ಣನ ಮಗನ ದೊಡ್ಡ ಆರೋಪ ಇದೆ ನಿಮ್ಮ ನಿಮಗೆ ಅದನ್ನು ನಾನು ಆರೋಪಿ ಅಂತ ನಾನು ಕ್ರಿಮಿನಲ್ ಅಂತಲೇ ಕರಿತೀನಿ ನಾನು ಅದನ್ನು ಅ ಕ್ರಿಮಿನಲ್ ಆ್ಯಕ್ಚುಲಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆತ ಅವನು ಬೇಗ ತುರ್ತಾಗಿ ಬಂದಷ್ಟು ನಿಮಗೆ ಒಂದು ಕ್ಷೇಮ ಈ ರಾಜ್ಯಕ್ಕೊಂದು ಕ್ಷೇಮ ಆಗ್ತದೆ ನೀವು ಬು ನಿಮ್ಮಳ್ಳಿ ಅಂತ ಒಂದು ಹೋಮ್ ಮಿನಿಸ್ಟ್ರಿ ಮಾತಾಡ್ತೀರಿ ಏನು ವಾಟ್ ಹೋಮ್ ಮಿನಿಸ್ಟ್ರಿ ಕೆಂಡು ಏನು ಮಾಡ್ಬಾರ್ದು ನಿಮಗೆ ಇನ್ನೊಬ್ರು ಮುಖ್ಯಮಂತ್ರಿ ಏನು ಮಾಡಿದ್ದಾರೆ ಅಥವಾ ಇನ್ನೊಬ್ರು ಡಿ ಸಿ ಎಮ್ ಏನು ಮಾಡಿದ್ದಾರೆ ಸರ್ ನಮ್ಮ ನನ್ನ ತಟ್ಟಲ್ಲಿ ಹೆಣ ಹೆಣ ಬಿದ್ದಿದೆ ಇನ್ನೊಬ್ಬನ ತಟ್ಟಲ್ಲಿ ಮಾತಾಡ್ತಿರಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರಲ್ಲ ಸರ್ ನಿಮ್ದು ಏನು ವಾಟ್ ಇಸ್ ರೋಲ್ ಇನ್ ದಿ ಹೋಲ್ ಎಪಿಸೋಡ್ ಇದು ಸಿನಿಮಾ ಅಲ್ಲ ಇದು ಒಂದು ನಿಜವಾದಂತ ಇಡೀ ನಾಡಿನ ಮಹಿಳೆಯರಿಗಾಗಿರೋ ಎಲ್ಲ ನಿಮ್ಮ ಜೆ ಡಿ ಎಸ್ ಮಹಿಳೆಯರೇ ಅವರೆಲ್ಲ ವಿಶೇಷವಾಗಿ ಒಕ್ಕಲಿಗರು ಸಮುದಾಯದ ಹೆಣ್ಮಗಳ ಮಕ್ಕಳು ಅಲ್ಲೆಲ್ಲ ಯಾಕೆ ನಿಮ್ ಪಾರ್ಟಿರಲ್ವಾ ಅವರು ತೆನೆವತ್ತ ಮಹಿಳೆಯ ಗುರುತಿಗೆ ಓಟ್ ಕೊಡಿ ಅಂತ ಕೇಳರು ಏನು ವಾಟ್ ರೆಸ್ಪೆಕ್ಟ್ ಗಾಟ್ ರಿಗಾರ್ಡಿಂಗ್ ಮಹಿಳೆ ನಿಮಗೇನು ನೀವು ಅನಿಸಲ್ವಾ ನೀವೇನ್ಬೇಕಾದ್ರೂ ಕೂತ್ಕೊಂಡು ಐಸು ಏಸು ಮಾತಾಡ್ತೀರಿ ಹೌದು ನಿಮ್ಗೆ ಭೂಪರಕ್ ಅಂತಾರೆ ಜನ ನಿಮ್ಮ ಲೀಡರ್ ಅಂತಾರೆ ಅವ್ರು ಕಾಂಟ್ರಾಕ್ಟ್ ಕೊಡಿಸ್ತಿರೋ ಏನು ಕೊಡ್ತಿರೋ ಬೇರೆ ವಿಚಾರ ಆದರೆ ರೆಸ್ಟ್ ಆಫ್ ದಿ ಪೀಪಲ್ಸ್ ಯೋಚನೆ ಮಾಡ್ತಾರಲ್ಲ ಅವ್ರಿಗೆ ಏನು ವಾಟ್ ಯುವರ್ ಆನ್ಸರ್ ನನ್ನ ಕುಟುಂಬ ಬೇರೆ ನಿನ್ನ ಕುಟುಂಬ ಬೇರೆ ಅಂದಾಗ ಮೋದಿ ತರಕೆ ಒಂದು ಕ್ಯಾಂಡಿಡೇಟ್ ಮಾಡ್ಕೊಬರಕ್ಕೆ ಆಗೆಲ್ಲ ಒಂದೇ ಕುಟುಂಬ ನಿಮ್ಮದು ಹೆಂಗೆ ಸರಿ ಇದು ಯಾರಿಗೆ ಹೇಳ್ತೀರಿ ನೀವು ರೇ ಚಂಡು ಮಾಡ್ಕೊಂಡು ಹೇಳ್ಬೇಕು ಯಾರಿಗೆ ಮುಂದಿನ ನಡೆ ಏನು ಪ್ರಜ್ವಲ್ ಅನ್ನೋನ ವಿಕೃತ ವಿಲಾಸ ಎಲ್ಲ ಈಗ ಹೊರಗಡೆ ಬಂದಿದೆ ಸಮಾನ ಮನಸ್ಕರೆಲ್ಲ ಸೇರಿ ಹೋರಾಟ ಹಮ್ಮಿಕೊಂಡಿದ್ರಿ ಮೂವತ್ತನೇ ತಾರೀಕು ಏನು ಮುಂದಿನ ನಡೆ ಏನು ಹೋಮ್ ಡಿಪಾರ್ಟ್ಮೆಂಟ್ನ ಸೆಕ್ರೆಟ್ರಿ ಅಜಯ್ ಬಲ್ಲ ಅಜಯ್ ಕುಮಾರ್ ಬಲ್ಲಾ ಅಂತ ಏನು ಸೆಕ್ರೆಟರಿ ಇದ್ದಾನಲ್ಲ ಸರ್ ಅವನು ಒಂದು ಲೈನ್ ಬರೆದು ಲೈನ್ ಬರೆದು ಕಳಿಸ್ಬಿಟ್ರೆ ಅವನು ಎಲ್ಲಿದ್ದಾನೆ ಅಲ್ಲಿಗೆ ಅಲ್ಲಿ ಓಡ್ಕೊಂಡು ಕರ್ಕೊಂಡ್ಬಂದು ಬಿಡ್ತಾರೆ ಇಲ್ಲಿಗೆ ಕೇಂದ್ರದಿಂದ ಹೋಮ್ ಡಿಪಾರ್ಟ್ಮೆಂಟು ಇದನ್ನು ತಗೊಂಡು ಸೀರಿಯಸ್ ಆಗಿ ತಗೊಂಡು ಅವ್ರು ಇವ್ರಿಗೆ ಹೇಳದೆ ಬೇಡ ಬೇಕಾರೆ ಇವರಿಗೆ ಇವ್ರ ಕುಟುಂಬಕ್ಕೆ ಹೇಳದೆ ಬೇಡ ಅವರು ಕಾನೂನು ಬರುತ್ತಲ್ಲ ವ್ಯಾಪ್ತಿನಲ್ಲಿ ವಿತ್ ಇನ್ ಲಾ ಅದ್ರ ಮುಖ್ಯ ಏನಾದರೂ ಕೆಲಸ ಮಾಡಿಬಿಟ್ರೆ ಇಟ್ಸ್ ಅ ಕ್ವಶನ್ ಆಫ್ ಅನ್ ಒನ್ ಅವರ್ ಅವನ್ನೆಲ್ಲ ಅಕೌಂಟ್ ಸೀಜ್ ಮಾಡಿ ಮಾಡಿ ಮಾಡಿದೆ ದೇ ವಾಟ್ ಫುಲ್ ಪವರ್ ಹೋಮ್ ಡಿಪಾರ್ಟ್ಮೆಂಟ್ ಮನಸ್ಸು ಮಾಡಿದ್ರೆ ದೇ ಕ್ಯಾನ್ ಡು ವಾಟ್ ಎವರ್ ದ ವಿಶ್ ಆದರೆ ಮರ್ಡರ್ ಮಾಡಬೇಕು ಅಂತ ಅಲ್ಲ ಆಸ್ಪರ್ ತಾನೆ ಒಂದು ವೇಳೆ ಮುಸ್ಲಿಂ ಕಂಟ್ರಿಲಿ ಇದಾಗಿದೆ ಅಂತ ಇಟ್ಕೊಳ್ಳಿ ಏನು ಮಾಡಿ ಏನಾಗ್ತಾ ಇತ್ತು ಒಡೆದು ಸಾಯಿಸ್ತಾ ಇದ್ರು ಇಸ್ ಇಟ್ಸ್ ಸರ್ ಸತ್ಯ ತಾನೇ ಇದು ಇದು ಉತ್ಪ್ರೇಕ್ಷೆ ಅಲ್ಲ ಇಟ್ಸ್ ನಾಟ್ ಎಕ್ಸಾಗ್ರೇಷನ್ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಡೆಮಾಕ್ರಸಿ ಇರವತ್ತಿಗೆ ಇವರು ಅಲೆವ್ ನಾವು ಮಾನ್ಯ ಪ್ರಜ್ವಲ್ ರೇವಣ್ಣವರೇ ದೇವೇಗೌಡರು ಅರ್ಥ ಮಾಡ್ಕೋಬೇಕಿದ್ದನ್ನೆಲ್ಲ ಈಗ ಒಂದು ಒಂದು ಚಲೋ ಕಾರ್ಯಕ್ರಮ ರೈತ ಸಂಘ ದಲಿತ ಸಂಘ ಸಮಿತಿ ಸಿ ಪಿ ಎಮ್ ಮೂವ್ಮೆಂಟು ಆ ಸಿ ಪಿ ಎಮ್ನೆಲ್ಲ ಆತ್ಮೀಯ ಗೆಳೆಯರು ನಮ್ಮೆಲ್ಲ ಒಟ್ಟಿಗೆ ನಾವೆಲ್ಲ ಎಲೆಕ್ಷನ್ನೂ ಒಟ್ಟು ಒಟ್ಟಿಗೆ ಮಾಡಿದ್ದೀವಿ ಸರ್ ಈಗಲೂ ಕೂಡ ಮೊನ್ನೆ ಎಲ್ಲ ಟು ಸ್ಟೇಟಿಂದ ಬಂದಿದ್ದರು ಗುಲ್ಬರ್ಗ ಬೆಳಗಾಂ ಹಾವೇರಿ ಆ ಕಡೆಯಿಂದ ಮಹಿಳಾ ನಾಯಕಿ ಬಂದಿದ್ದರು ಜನವಾದಿ ಮಹಿಳಾ ಸಂಘಟನೆಗಳು ಮತ್ತು ಸಮಾಜದ ಮುಖ್ಯ ಧ್ವನಿ ಮಾಡ ಅಂತ ಅನೇಕ ಜನ ನಾಯಕರು ಬಂದಿದ್ದರು ಅಲ್ಲಿ ಅದಕ್ಕೆಲ್ಲ ಬಂದು ಒಂದು ಹಾಸನ ಚಲೋ ಹಾಸನ ಉಳಿಸ್ಬೇಕು ಅನ್ನೋ ಕಾರ್ಯಕ್ರಮನ ಇವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಹೋರಾಟವನ್ನು ಕೈಗೆತ್ಕೊಂಡು ಒಂದು ಚಲೋವನ್ನು ಕಾರ್ಯಕ್ರಮ ಮಾಡ್ತಾಯಿದೀವಿ ಸರ್ ನಾವನ್ನು ಮಾಡ್ಕೊಂಡ್ರು ಮಹಾರಾಜರು ಆಗ್ತೀವಿ ಅಂತ ಅಲ್ಲ ಇಂಥ ಸೊಸೈಟಿನಲ್ಲಿ ಈ ಥರ ಒಂದು ಗಂಭೀರವಾದಂಥ ಕೆಟ್ಟ ಕೆಲಸಗಳು ನೀಚ ಕೆಲಸಗಳು ನಡೀಬಾರ್ದು ಅಂತ ಒಂದು ಕನಸನ್ನು ಇಟ್ಕೊಂಡು ಇದು ಚಳುವಳಿನ ಮಾಡ್ತಾ ಇದ್ವಿ ಮಾಡಿ ನೋಡಿ ಮಾಡಿದ ನಂತರ ನನಗೆ ಒಂದು ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಅವರು ಕರೆಸ್ತಾರೆ ರೆಡ್ ಬೀಳ್ತಾರೆ ರೆಡ್ ಕಾರ್ಡ್ನ ಇಶ್ಯೂ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ನೋಡಿದೆ ಅದನ್ನು ಆದರೆಲ್ಲ ಅದರೆಲ್ಲ ಹೊರತಾಗಿ ಅವರೇ ಮ ಅವರೇ ಮನಸ್ಸು ಮಾಡಿ ಇಡೀ ನನ್ನ ಕುಟುಂಬ ನನ್ನ ಅಜ್ಜಿನ ಹೋರಾಟ ಎಲ್ಲ ನಾಶ ಇದೆ ನಮ್ಮ ಕುಟುಂಬದ ರಾಜಕಾರಣ ಹಿಂಗೆ ಆಗ್ತಾ ಇದೆ ಕಪ್ಪು ಮಸಿ ಇದೆ ಅಂತ ಈತನ ಮನಸ್ಸಿಗೆ ಬಂದು ಆತ ಬೇಗ ಬರೋದು ಒಳ್ಳೆಯದು ಅಂತೇಳಿ ಅದನ್ನು ಕಾನೂನು ಪ್ರಕಾರ ಅದೇನು ಶಿಕ್ಷೆ ಕೊಡೋದನ್ನು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಆತನ ಮಾನಸಿಕ ಸಿದ್ಧತೆ ಆಗಬೇಕು ಮತ್ತು ಯಾವುದೇ ಕಾರಣಕ್ಕೆ ಕೀಟ್ಲೆ ಪಾಟ್ಲೆ ಆಮೇಲೆ ಗೂಂಡಾಗಿರಿ ಮಾಡೋದು ಆಮೇಲೆ ಎತ್ತು ಕಟ್ಟೋದು ಆಮೇಲೆ ಅಧಿಕಾರಿಗಳ ಇವೆಲ್ಲ ಚಲತೆನೈ ಅವೆಲ್ಲ ನಡೆಯೋಲ್ಲ ಇಲ್ಲಿ ಆ ಟೈಮ್ ಆಗೋಗಿದೆ ಈಗಾಗಲೇ ಜನ ನೋಡಿದ್ದಾರೆ ಹಂಗೆ ನೋಡಿದ್ದಾರೆ ಜನಕ್ಕೊಂದು ತೀರ್ಮಾನಕ್ಕೂ ಬಂದಿದ್ದಾರೆ ಈಗಾಗಲೇ ಜನ ಸೇರ್ತನ ನಂಬಿಕೆನೂ ಇದೆ ಯಾಕೆ ನಾವು ಹಂಗೆ ನಡ್ಕೊಂಡಿದ್ದೀವಿ ಹಾಗಾಗಿ ನಿಮ್ಮ ಕುಟುಂಬಕ್ಕೆ ಏನಾದರೂ ಒಳ್ಳೇದಾಗೋದಾದರೆ ನಿಮ್ಮನ್ನೇ ಫ್ರೆಂಟ್ ನಿಂತ್ಕೊಂಡು ಯೋಚನೆ ಮಾಡಿ ಬರಬೇಕು ಅಂತೇಳಿ ಪ್ರಜ್ವಲ್ ರೀಗಳು ನಾನು ಅತ್ಯಂತ ನಾನು ಉಗ್ರವಾಗಿ ಅತನ್ನು ಬರ್ನಾಟಕಕ್ಕೆ ಬರಬೇಕು ಅಂತೇಳಿ ನಾನು ಕಳಕಳಿ ಮನವಿಯೆಲ್ಲ ಉಗ್ರವಾಗಿ ಒತ್ತಾಯನ ಮಾಡ್ತೀನಿ ಸರ್ ಭಾಳ ಬಹಳ ನಿಮ್ಮ ಮನಸ್ಸಿನ ಆಳದ ಮಾತುಗಳನ್ನು ತುಂಬ ವಿಸ್ತೃತವಾಗಿ ವಿವರಿಸಿ ಹೇಳಿದ್ದೀರಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಷಯಗಳ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ತುಂಬ ವಿಷಯಗಳ ಬಗ್ಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ